Hello, my dear students. So today in this class, we will be discussing the new chapter that is microorganisms, friend and foe. Okay. So we will be discussing this chapter that is microorganisms. Friend and foe. What is the meaning of this? Friend and foe. Microorganisms, friend and foe. Andre yenu? Microorganism andre gottada nimage? Friend andrenu gottada, foe andrenu gottada. Nodi nimu notes idannu madabodu nimu. So you have to just go to the Play Store. Class 8 NCERT notes offline anbeku. Class 8 NCERT notes science. ನೋಡ್ರಿ ಇಲ್ಲಿ ಎಷ್ಟಕ್ಕೊಂದು ನೋಟ್ಸ್ ಬರ್ತಾವ, ಇದ್ರೊಳಗೆ ಒಂದು ಯಾವ್ದ್ರ ತಗೋಬೇಕು, ಸೈನ್ಸ್ ಕ್ಲಾಸ್ 8 ನೋಟ್ಸ್ ಸಿ ಬಿ ಎಸ್ ಸಿ ಅಂತದ, 4.3 ಅದ ನೋಡ್ರಿ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೋರಿ, ಇನ್ಸ್ಟಾಲ್ ಅನ್ಬೇಕು. ಸೊ ಇನ್ಸ್ಟಾಲ್ ಆತಂದ್ರೆ ಅದನ್ನ ನೋಟ್ಸ್ ಇಂದ್ರೆ ನಾವು ರೆಫರ್ ಮಾಡೋಣ, ಯಾಕಂದ್ರೆ ಬುಕ್ ಒಳಗೆ ಭಾಳದ ಇದೆ. ಸೊ ಬುಕ್ ಒಳಗಿಂದ ಅಷ್ಟು ಮಜಾನು ಬರುವತ್ತೆ ಹೇಳಲಿಕ್ಕೆ. ಸೊ ಬೆಟರ್ ವಿ ವಿಲ್ ಗೋ ತ್ರೂ ದಿಸ್ ನೋಟ್ಸ್ ಒಳಗಿಂದ ಕ್ಲಿಯರ್ ಆಗಿ ಹೇಳ್ಕೊತ ಹೋಗೋಣ, ಮಸ್ತ್ ಕ್ಲಿಯರ್ ಆಗಿ ಹೇಳ್ಕೊತ ಹೋಗೋಣ. ಸೊ ಬಿಫೋರ್ ಅದು ಹೇಳೋಕ್ಕಿಂತ ಮುಂದೆ ನೋಟ್ಸ್ ಅದು ಇದಾಗೋಕ್ಕಿಂತ ಮುಂದೆ ಬೇಸಿಕ್ಸ್ ಹೇಳ್ತಾರೆ ನೋಡ್ರಿ. ಫ್ರೆಂಡ್ ಅಂದ್ರೆ ಏನು? ಸ್ನೇಹಿತ. ಫೋಯ್ ಅಂದ್ರೆ ವೈರಿ. ಸೊ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕ್ಯಾನ್ ಬಿ ಫ್ರೆಂಡ್ ಫಾರ್ ಅಸ್, ಕ್ಯಾನ್ ಬಿ ಫೋಯ್ ಫಾರ್ ಅಸ್. ದೇ ಕ್ಯಾನ್ ಬಿ ಫ್ರೆಂಡ್, ಅವ್ ನಮ್ಮ ಫ್ರೆಂಡು ಆಗ್ಬೋದು, ಫೋಯ್ನೂ ಆಗ್ಬೋದು. ಫೋಯ್ ಅಂದ್ರೆ ವೈರಿ ಕೂಡ ಆಗಬಹುದು. ಓಕೆ. ಸೊ ಮೈಕ್ರೋ ಮೀನ್ಸ್ ವಾಟ್? ವೆರಿ ವೆರಿ ಸ್ಮಾಲ್, 10^-6 ಇದಕ್ಕೆ ಮೈಕ್ರೋ ಅಂತ. ಫಿಸಿಕ್ಸ್ ಒಳಗೆ ಗೊತ್ತಾಗ್ತದೆ ನೀವು, 10^-6 ಮೈಕ್ರೋ ಅಂತ. ಆರ್ಗ್ಯಾನಿಸಮ್ ಮೀನ್ಸ್ ಜೀವ ಇರೋದಕ್ಕೆ, ಆರ್ಗನ್ ಅನ್ನು ಹೊಂದಿದ್ದೆಲ್ಲವೂ ಆರ್ಗ್ಯಾನಿಸಮ್, ಜೀವ ಇರುವ ಪ್ರತಿಯೊಂದು ಕೂಡ ಆರ್ಗ್ಯಾನಿಸಮ್. ಸೊ ದೀಸ್ ಆರ್ ವೆರಿ ವೆರಿ ಸ್ಮಾಲ್ ಆರ್ಗ್ಯಾನಿಸಮ್ಸ್ ದಟ್ ದೇ ಕೆನ್ ನಾಟ್ ಬಿ ಸೀನ್ ಬೈ ಅವರ್ ನೇಕೆಡ್ ಐಸ್. ವೈರಸ್, ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಜೋನ್. ಸೊ ದೀಸ್ ಮೈಕೋಟಾ, ದೀಸ್ ಆರ್ ಸೆಡ್ ಟು ಬಿ ಮೈಕ್ರೋ ಆರ್ಗ್ಯಾನಿಸಮ್ಸ್. ಎಸ್. ಓಕೆ. ಸೊ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಸ್ ದೇರ್, ದೆನ್ 10^-6. 10^-6 ಮೀನ್ಸ್ ಹೌ ಮನಿ? 10 lakh. 1 part in 10 lakh ಅಂದಂಗೆ. 10^-6 ಅಂದಂಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಭಾಳ 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 ಸಣ್ಣ ಇರ್ತಾವ. ಸೊ ದಟ್ ಈಸ್ ವೈ ದ ರೀಸನ್ ವಿ ಕಾಲ್ ದಮ್ ಆಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಎಲ್ಲಿ ಸಿಗ್ತಾವ ಇವು? ಪ್ರತಿಯೊಂದರಲ್ಲಿ ಇರ್ತಾವ. ಈಗ ನನ್ನ ಕೈ ಒಳಗೆ ಒಂದು ಏನಿಲ್ಲ, 500 ಬೇಡ, ಒಂದು 50-60 ವೈರಸ್ಸರ್ ಇರ್ತಾವೆ, ಬ್ಯಾಕ್ಟೀರಿಯಾ ಇರ್ತಾವ. ನಿಮ್ಮ ಕೈ ಒಳಗೂ ಇರ್ತಾವೆ ಸರ್, ನಿಮ್ಮ ಕೈ ಹೊಲಸಿದ್ದೆ ಏನಿಲ್ಲ. ಓಕೆ, ಎಲ್ಲರ ಕೈ ಒಳಗೂ ಇರ್ತಾವೆ. ಓಕೆ, ಅದಕ್ಕೆ ನಾವು ವಾಶ್ ಮಾಡ್ಕೋತೀವಿ. ಈಗ ಅದು ಕೊರೋನಾ ಬಂದಿರೋದ್ರಿಂದ ಏನು ಮಾಡ್ತೀವಿ? ಸ್ಯಾನಿಟೈಸ್ ಮಾಡ್ಕೋತೀವಿ. ವಾಟ್ ಈಸ್ ದ ರೀಸನ್ ಆಫ್ ಸ್ಯಾನಿಟೈಸ್? ದಟ್ ಸ್ಯಾನಿಟೈಸರ್ ಕಿಲ್ಸ್ ದ ಆಲ್ ದ ಜರ್ಮ್ಸ್, ಬ್ಯಾಕ್ಟೀರಿಯಾ, ವೈರಸ್ ಎಲ್ಲವನ್ನು ಕಿಲ್ ಮಾಡ್ತದೆ. ಸೊ ಕೊರೋನಾ ಇಸ್ ಕಮಿಂಗ್ ಫ್ರಮ್ ವೈರಸ್. ಸೊ ಅದ ವೈರಸ್ ಇತ್ತಂದ್ರೆ ಹೋಗ್ಲಿ ಅನ್ನೋ ಕಾರಣಕ್ಕಾಗಿ ಸ್ಯಾನಿಟೈಸ್ ಮಾಡ್ಕೋತಾರೆ. ಎಸ್. ಸೊ ದಟ್ ವಿ ಆರ್ ಡಿಸ್ಕಸಿಂಗ್ ಹಿಯರ್. ಓಕೆ, ದೆನ್ ಬೇಸಿಕ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್. ಸೊ ಇಲ್ಲಿ ನೋಟ್ಸ್ ಅದ ನಿಮ್ದ, ಮಸ್ತ್ ಕೊಟ್ಟಿರ್ತಾರೆ ಇವರು, ಭಾರಿ ಕೊಟ್ಟಿರ್ತಾರೆ, ಚಂದ ಕೊಟ್ಟಿರ್ತಾರೆ. ಓಕೆ, ನೋಡು ನೋಡು. ಸೊ ಕ್ವಿಕ್ ರಿವಿಜನ್, ವಾಟ್ ಆರ್ ಮೈಕ್ರೋಬ್ಸ್? ಸೊ ಮೈಕ್ರೋ ಆರ್ಗ್ಯಾನಿಸಮ್ ಇನ್ನೊಂದು ಹೆಸರು ಕೂಡ ಕರೀತಾರೆ, ಮೈಕ್ರೋಬ್ಸ್. ದೀಸ್ ಆರ್ ದ ಟೈನಿ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಸೋ ಸ್ಮಾಲ್ ದಟ್ ವಿ ಕೆನಾಟ್ ಸಿ ದೆಮ್ ವಿತ್ ಅನ್ ಅನ್ಎಡೆಡ್ ಐ ಆರ್ ನೇಕೆಡ್ ಐ. ದೀಸ್ ಆರ್ ದ ಟೈನಿ ಆರ್ಗ್ಯಾನಿಸಮ್ಸ್. ದೀಸ್ ಆರ್ ವಾಟ್? ದೀಸ್ ಆರ್ ದ ಟೈನಿ ಆರ್ಗ್ಯಾನಿಸಮ್ಸ್. These are the tiny organisms which are so small that we cannot see them with an unaided eye. Organisms which are so small that we cannot see them with an unaided eye. Unaided eye.
some microorganisms can be seen with the help of magnifying glass, such as fungus that grows on bread, while some can only seen we use a microscope, such as bacteria and protozoa. Microorganisms were first observed by Anton van Leeuwenhoek, viral, bacterial and protozoan diseases. See, some microorganisms in maarbodu magnifying glasses le nodbodu, magnifying glass an sigtav. For example, bread mel yellow part bandirtadu, that is fungi. So adanna microorganisms yeast anthe karithivi, magnifying glasses le nodbodu. But some microorganisms you cannot be seen, you have to see only by using microscope. Microorganisms of those kind of things, they can only be seen using microscope. Using microscope matra avagalanna nodabodu, aa tarada microorganisms kuda iddave. Okay, so those kind of microorganisms can be seen only through naked eye, cannot be seen through naked eye, they can be only seen through microscope. Okay, so those are virus, bacteria, protozoan, so we can call them. So first scientist, who is the first scientist studied about the microorganism, is Leeuwenhoek, Anton Leeuwenhoek. His name is Anton Leeuwenhoek. The spelling some put mistake also ayyodu. Leeuwenhoek. Leeuwenhoek is the first scientist to study about the microorganisms. ಮೈಕ್ರೋಆರ್ಗ್ಯಾನಿಸಮ್ ಬಗ್ಗೆ ಸ್ಟಡಿ ಮಾಡಿದ ಪ್ರಪ್ರಥಮ ಸೈಂಟಿಸ್ಟ್ ಯಾರಪ್ಪ ಅಂದ್ರೆ ಹಿ ಈಸ್ ಲೆವೆನ್ಹಾಕ್. ಸೊ ಮೈಕ್ರೋಆರ್ಗ್ಯಾನಿಸಮ್ಸ್ ಯಾವ್ಯಾವ ಟೈಪ್ ಡಿಸೀಸ್ ಕ್ರಿಯೇಟ್ ಮಾಡ್ಬೋದು? ದೇರ್ ಆರ್ ವೈರಲ್ ಡಿಸೀಸಸ್, ವೈರಸ್ ಇಂದ ಬರೋ ಡಿಸೀಸಸ್, ವೈರಲ್ ಡಿಸೀಸಸ್, ಪ್ರೋಟೋಜೋನ್ ಡಿಸೀಸಸ್, ಬರ್ತಾವ, ವೈರಲ್ ಡಿಸೀಸಸ್ ಬರ್ತಾವ, ಮತ್ತೆ ಯಾವ ಡಿಸೀಸಸ್ ಬರ್ಬೋದು? ಓಕೆ, ವೈರಲ್ ಡಿಸೀಸಸ್ ಬರ್ಬೋದು, ಪ್ರೋಟೋಜೋನ್ ಡಿಸೀಸಸ್ ಬರ್ಬೋದು, ಮತ್ತೆ ಯಾವ್ಯಾವ ಡಿಸೀಸಸ್ ಬರ್ಬೋದು? ಫಂಗೈ ಡಿಸೀಸಸ್, ಬ್ಯಾಕ್ಟೀರಿಯಾ ಡಿಸೀಸಸ್. ಸೊ ಇವೆಲ್ಲ ಡಿಸೀಸ್ಗಳು ಕ್ರಿಯೇಟ್ ಆಗಬಹುದು. ಓಕೆ, ಸೊ ವಾಟ್ ಆರ್ ಮೈಕ್ರೋ ಆರ್ಗ್ಯಾನಿಸಮ್? ದೀಸ್ ಆರ್ ದ ಟೈನಿ ಆರ್ಗ್ಯಾನಿಸಮ್. ಟೈನಿ ಮೀನ್ಸ್ ವೆರಿ ಮಚ್ ಸ್ಮಾಲ್, ವಿಚ್ ಆರ್ ಸೋ ಸ್ಮಾಲ್ ದಟ್ ವಿ ಕೆನಾಟ್ ಸಿ ದೆಮ್ ವಿತ್ ಅನ್ ಅನ್ಎಡೆಡ್ ಐ. ಅನ್ಎಡೆಡ್ ಅಂದ್ರೆ ಖಾಲಿ ಕಣ್ಣಿಲ್ಲ ನೋಡ್ಲಿಕ್ಕೆ ಆಗುದಿಲ್ಲ. ಒಂದ್ ಮೈಕ್ರೋಸ್ಕೋಪ್ ಇರಬೇಕು, ಮ್ಯಾಗ್ನಿಫೈಯಿಂಗ್ ಗ್ಲಾಸಸ್ ಇರಬೇಕು, ಟೆಲಿಸ್ಕೋಪ್ಸ್, ಈ ತರ ಏನಾದ್ರೂ ಒಂದು ಇನ್ಸ್ಟ್ರೂಮೆಂಟ್ ಇರಬೇಕು. ಓನ್ಲಿ ಅನ್ಎಡೆಡ್ ಅಂದ್ರೆ ನಾರ್ಮಲ್ ಐ. ನಾರ್ಮಲ್ ಐ ನಾವು ನೋಡ್ಲಿಕ್ಕೆ ಆಗದಂತ ಒಂದು ವೆರಿ ವೆರಿ ಟೈನಿ ಆರ್ಗ್ಯಾನಿಸಮ್ಸ್ ವಿ ಕ್ಯಾನ್ ಕಾಲ್ ದೇಮ್ ಆಸ್ ಮೈಕ್ರೋ ಆರ್ಗ್ಯಾನಿಸಮ್. ಓಕೆ, ಸೊ ನೆಕ್ಸ್ಟ್ ಕಾಸಸ್ ಅಂಡ್ ಡಿಸೀಸಸ್. ವಿಚ್ ಕಾಸಸ್ ವಿಚ್ ಕೈಂಡ್ಸ್ ಆಫ್ ಡಿಸೀಸಸ್? ಸೊ ದಟ್ ಒನ್ ವಿ ವಿಲ್ ಸಿ. Causes and diseases. This side we take causes, this side we will make diseases. Causes, diseases. So what is the cause here? First, viruses. Virus indra baruvanta disease galu yavyavu? So these can give the common elements cold, cough and influenza. Common diseases, common iruvelavu cold ada, cough ada, influenza ada, cold, cough, influenza. Serious diseases, polio, chicken pox, measles. Serious diseases yavyavu? These are common diseases. Serious diseases. Serious diseases yavyavu? Polio, chicken pox, measles. Polio, chicken pox, measles. Okay. Measles. Bacteria, typhoid and tuberculosis. Bacteria, typhoid and tuberculosis. Typhoid and tuberculosis. Typhoid and tuberculosis.
Next, protozoans, dysentery and malaria etc. Protozoans, dysentery and malaria etc. Yes, ಇಷ್ಟ ಟೈಪ್ ಅದ ನೋಡ್ರಿ. ಇದ ವೈರಸಸ್ ನೋಡ್ರಿ, ಈ ಚಾಪ್ಟರ್ ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೋಟ್ಸ್ ವೈಸ್ ಅಂತ ನಾನು. ಸೊ ನಾರ್ಮಲ್ ಆಗಿ ಹೋದ್ರೂ ನಡೀತದ, ಬಟ್ ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಭಾಳ ಬೇಕು. ಅಂದ್ರೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಭಾಳ ಬೇಕು. ಎಕ್ಸ್ಪ್ಲನೇಷನ್ ಭಾಳ ಬೇಕಂದ್ರೆ ವಿ ಹ್ಯಾವ್ ಟು ಗೋ ತ್ರೂ ನೋಟ್ಸ್. ಬುಕ್ ತ್ರೂ ಹೋದ್ರೆ ಎಕ್ಸ್ಪ್ಲನೇಷನ್ ಭಾಳ ಸಿಗುತ್ತಲ್ಲ. ನೋಡ್ರಿ, ವೈರಸ್ಸಿಂದ ಯಾವ ಡಿಸೀಸ್ ಬರ್ತಾವು? ಕಾಮನ್ ಡಿಸೀಸಸ್, ಕೋಲ್ಡ್ ಬರ್ಬೋದು, ಕಫ್ ಬರ್ಬೋದು, ಇನ್ಫ್ಲೂಯೆನ್ಸ್ ಆಗ್ಬೋದು. ಕೋಲ್ಡ್ ಅಂದ್ರೆ ಜ್ವರ, ಕಫ್ ಅಂದ್ರೆ ಕೆಮ್ಮು, ಕೋಲ್ಡ್ ಅಂದ್ರೆ ಶೀತ ಆಗುವ, ಇನ್ಫ್ಲೂಯೆನ್ಸ್ ಅಂದ್ರೆ ಜ್ವರ ಬರೋದು. ಸೊ ಇವು ಕಾಮನ್ ನಾರ್ಮಲ್ ಆಗಿ ಬರುವಂತ ಡಿಸೀಸ್ಗಳು. ಈಗ ನಮ್ ಸಣ್ಣ ಪುಟ್ಟ ವೈರಸ್ ಕಡಿತಂದ್ರೆ ಬಂದ್ಬಿಡ್ತಾವ. ಮನಿ ಮುಂದೆ ಏನಾದ್ರು ಗಟರ್ ಇರ್ತದ, ಗಟರ್ ಒಳಗೆ ಬಹಳಷ್ಟು ಫಲಸ್ ಇರ್ತದ, ಆ ಫಲಸ್ ಒಳಗೆ ಏನಿರ್ತಾವು? ಮೈಕ್ರೋ ಆರ್ಗಾನಿಸಮ್ಸ್ ಇರ್ತಾವ. ಅದ್ರೊಳಗೆ ಒಂದು ಯಾವ್ದ್ರೆ ಕಡಿತಂದ್ರೆ ಇವು ಬಂದ್ಬಿಡ್ತಾವ. ಸೊ ಇದಕ್ಕಿಂತ ಮೊದಲು ನಿಮಗೆ ಗೊತ್ತಿರ್ಬೇಕು, ಚಿಕನ್ ಗುನ್ಯಾ ಬರ್ತಿತ್ತು, ಇಲ್ಲದ ಸೀರಿಯಸ್ ಡಿಸೀಸು ಪೋಲಿಯೋ. ಸೊ ಪೋಲಿಯೋ ಬರಬಾರ್ದಂತ ಹೇಳಿ ನೀವು ಸಣ್ಣವರಿದ್ದಾಗ ನಿಮ್ಗೆ ಏನ್ ಮಾಡಿರ್ತಾರ, ಪೋಲಿಯೋ ಲಸಿಕೆ ಹಾಕ್ಸಿರ್ತಾರ, ಪೋಲಿಯೋ ವ್ಯಾಕ್ಸಿನ್ ಹಾಕ್ತಾರೆ, ಈಗೂ ಹಾಕ್ತಾರೆ ಚಿಕ್ಕ ಮಕ್ಕಳಿಗೆ. ಸೊ ಪೋಲಿಯೋ ವ್ಯಾಕ್ಸಿನ್ ಇಸ್ ಸ್ಟಿಲ್ ದೇರ್, ಇಟ್ ಈಸ್ ಸ್ಟಿಲ್ ದೇರ್. ಚಿಕನ್ ಪಾಕ್ಸ್, ಚಿಕನ್ ಪಾಕ್ಸ್ ಇಸ್ ಆಲ್ಸೋ ಕೈಂಡ್ ಆಫ್ ರೋಗ. ಮೀಸಲ್ಸ್ ಅಂತ ಒಂದು ರೋಗ ಬರ್ತದ, ಅದು ಕೂಡ ಏನು ಸೀರಿಯಸ್ ಡಿಸೀಸ್. ಒಂದು ಎಕ್ಸಾಂಪಲ್, ಎಲ್ಲ ಇದರಿಂದ ಬರ್ತಾವು ವೈರಸ್ಸಸ್, ವೈರಸ್ಸಿಂದ ಬರ್ತಕ್ಕಂಥವು ಕೋಲ್ಡ್, ಕಫ್, ಇನ್ಫ್ಲೂಯೆನ್ಸಾ, ಪೋಲಿಯೋ, ಚಿಕನ್ ಪಾಕ್ಸ್ ಅಂಡ್ ಮೀಸಲ್ಸ್. ಪೋಲಿಯೋ, ಚಿಕನ್ ಪಾಕ್ಸ್ ಅಂಡ್ ಮೀಸಲ್ಸ್ ಇಂದನು, ಮೀಸಲ್ಸು ಕೂಡ ವೈರಸ್ ಇಂದನೇ ಬರ್ತಾವ. ಪೋಲಿಯೋ ಬಂದ್ರೆ ಹೆಂಗೆ ಇರ್ತದ ಗೊತ್ತದ ನಿಮಗೆ? ಓಕೆ, ಪೋಲಿಯೋ ಬಂದ್ರೆ ಏನಾಗ್ತದ, ಪಾರ್ಟ್ಸ್ ಪಾಲಿಸಿ ಹೊಡೆದಿರ್ತಾರೆ. ಓಕೆ, ಸೊ ದಟ್ ಈಸ್ ಪೋಲಿಯೋ ಈಸ್ ವೆರಿ ಮಚ್ ಡೇಂಜರಸ್ ಥಿಂಗ್. ಸೊ ಚಿಕನ್ ಪಾಕ್ಸ್ ಇಸ್ ಆಲ್ಸೋ ಸೇಮ್ ಥಿಂಗ್. ಮೀಸಲ್ಸ್ ಇಸ್ ಆಲ್ಸೋ ಬಿಗ್ ಡಿಸೀಸ್ ದಟ್ ಕಮ್ಸ್ ಫ್ರಮ್ ವೈರಸಸ್. ಸೊ ದೀಸ್ ಆರ್ ದ ಡಿಸೀಸಸ್. ಇದ್ರೊಳಗಿದು ಸಿಲೆಬಸ್ ಹೇಳಿದ್ರು ಚಿಕನ್ ಗುನ್ಯಾ ದೇ ಹ್ಯಾವ್ ನಾಟ್ ಗಿವನ್, ಡೆಂಗ್ಯೂ, ಚಿಕನ್ ಗುನ್ಯಾ, ಡೆಂಗ್ಯೂ, ದೀಸ್ ಆಲ್ ಆಲ್ಸೋ ಕಮ್ ಫ್ರಮ್ ವೈರಸಸ್. ಸೊ ವೆರಿ ಮಚ್ ಡೇಂಜರಸ್ ದೀಸ್ ಮೈಕ್ರೋ ಆರ್ಗಾನಿಸಮ್ಸ್ ಆರ್, ಮೇನ್ಲಿ ದ ವೈರಸಸ್ ಆರ್. ಸೊ ಕೋಲ್ಡ್, ಕಫ್, ಇನ್ಫ್ಲೂಯೆನ್ಸಾ ಆರ್ ದ ಕಾಮನ್ ಡಿಸೀಸಸ್ ಕಾಸ್ಡ್ ಬೈ ವೈರಸಸ್, ವೆರ್ ಆಸ್ ಪೋಲಿಯೋ, ಚಿಕನ್ ಪಾಕ್ಸ್, ಮೀಸಲ್ಸ್, ದೀಸ್ ಆರ್ ದ ಸೀರಿಯಸ್ ಡಿಸೀಸಸ್ ಕಾಸ್ಡ್ ಬೈ ದ ವೈರಸಸ್. ನೆಕ್ಸ್ಟ್ ಕಮ್ಸ್ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾದಿಂದ ಯಾವ್ಯಾವ ಡಿಸೀಸಸ್ ಬರ್ತಾವ? ಟೈಫಾಯ್ಡ್ ಆಗ್ಯದ ಅಂತಾರ ಜ್ವರನ, ಬಟ್ ದೊಡ್ಡ ಪ್ರಮಾಣದಾಗ ಬಂದಿರ್ತಾವ. 15 days, 20 days ಮಟ್ಟ ಆರಾಮ ಆಗುದಿಲ್ಲ. 10 days, 15 days, 20 days. ಸೊ ಅಲ್ಲಿ ಮಟ್ಟ ಆರಾಮ ಆಗುದಿಲ್ಲ. ಸೊ ದಟ್ ಈಸ್ ಟೈಫಾಯ್ಡ್ ಆಗಿರ್ತದ. ಎದರಿಂದ ಬರ್ತದ? ಅದು ಡ್ಯೂ ಟು ದ ಬ್ಯಾಕ್ಟೀರಿಯಾ. ಟ್ಯೂಬರ್ಕ್ಯುಲೋಸಿಸ್ ಅಂದ್ರೆ ಕಾಲ್ರಾ ಅಂತೀವಿ ನಾವು. ವಿ ಕ್ಯಾನ್ ಕಾಲ್ ಇಟ್ ಆಸ್ ಕಾಲ್ರಾ. ಸೊ ದಟ್ ಈಸ್ ಟ್ಯೂಬರ್ಕ್ಯುಲೋಸಿಸ್. ಟ್ಯೂಬರ್ಕ್ಯುಲೋಸಿಸ್ ಆಲ್ಸೋ ಕಾಸ್ ಸೋ ಮಚ್ ಡ್ಯಾಮೇಜ್. ಇಟ್ ಈಸ್ ಅ ಡೇಂಜರಸ್ ಒನ್, ಡೇಂಜರಸ್ ಡಿಸೀಸ್ ಕಾಲ್ರಾ. ದಿಸ್ ಕಮ್ಸ್ ಫ್ರಾಮ್ ದ ವರ್ಡ್ ವಿಬ್ರಿಯೋ ಕಾಲರೆ. ವಿಬ್ರಿಯೋ ಕಾಲರೆ, ಬ್ಯಾಕ್ಟೀರಿಯಾ ಕಾಲ್ಡ್ ವಿಬ್ರಿಯೋ ಕಾಲರೆ ಕಾಸಸ್ ದ ಟ್ಯೂಬರ್ಕ್ಯುಲೋಸಿಸ್. ಟ್ಯೂಬರ್ಕ್ಯುಲೋಸಿಸ್ ಕಾಸ್ ಮಾಡೋದು ಯಾವುದು? ವಿಬ್ರಿಯೋ ಕಾಲರೆ. ಓಕೆ, ಸೊ ಬ್ಯಾಕ್ಟೀರಿಯಾ ಈಸ್ ರಿಸ್ಪಾನ್ಸಿಬಲ್ ಫಾರ್ ಟೈಫಾಯ್ಡ್ ಅಂಡ್ ಟ್ಯೂಬರ್ಕ್ಯುಲೋಸಿಸ್, ದಟ್ ಈಸ್ ವಿಬ್ರಿಯೋ ಕಾಲರೆ. ನೆಕ್ಸ್ಟ್ ಕಮ್ಸ್ ಪ್ರೋಟೋಜೋನ್ಸ್. ಪ್ರೋಟೋಜೋನ್ಸ್ ಅಂತ ಬರ್ತಾವು. ಪ್ರೋಟೋಜೋನ್ಸ್ ಡಿಸೆಂಟರಿ ಅಂಡ್ ಮಲೇರಿಯಾ. ಡಿಸೆಂಟರಿ ಗೊತ್ತದ ನಿಮಗೆ? ಓಕೆ, ಸೊ ಮಾರ್ನಿಂಗ್ ಇಫ್ ದ ಸ್ಟಮಕ್ ಡಸ್ ನಾಟ್ ಗೋ ವೆಲ್, ಡಿಸೆಂಟರಿ ವಿಲ್ ಸ್ಟಾರ್ಟ್. ದಟ್ ಮೀನ್ಸ್ ಎಕ್ಸ್ಕ್ರೀಷನ್ ವಿಲ್ ಬಿ ಮೋರ್. ಓಕೆ, ಸೊ ಯು ಕೀಪ್ ಆನ್ ಗೋ ಫಾರ್ ದ ಎಕ್ಸ್ಕ್ರೀಷನ್, ದ ಡೈಜೆಸ್ಟಿವ್ ಸಿಸ್ಟಮ್ ವಿಲ್ ಕೊಲ್ಯಾಪ್ಸ್. ಸೊ ದಟ್ ಈಸ್ ಕಾಲ್ಡ್ ಡಿಸೆಂಟರಿ. ದಟ್ ಕಾಸಸ್ ಬೈ ದ ಪ್ರೋಟೋಜೋನ್. ಇಫ್ ಯು ಆರ್ ಈಟಿಂಗ್ ಯುವರ್ ಫುಡ್ ವಿಚ್ ಈಸ್ ನಾಟ್ ಗುಡ್, ದಟ್ ಮೀನ್ಸ್ ವಿಚ್ ಹ್ಯಾಸ್ ಎಕ್ಸ್ಪೈರ್ ಡೇಟ್ ಆರ್ ವಿಚ್ ಹ್ಯಾಸ್ ಮೋರ್ ಪ್ರೋಟೋಜೋನ್ಸ್, ದಟ್ ವಿಲ್ ಕಾಸ್ ಡಿಸೆಂಟರಿ. ಅಂಡ್ ಮಲೇರಿಯಾ ಆಲ್ಸೋ, ಪ್ರೋಟೋಜೋನ್ಸ್ ಮೇ ಕಾಸ್ ಮಲೇರಿಯಾ ಆಲ್ಸೋ. ವೈ ಡಸ್ ದ ಮಲೇರಿಯಾ ಹ್ಯಾಪನ್ಸ್? ದಿಸ್ ಇಸ್ ಬೈ ದ ಮಾಸ್ಕಿಟೋ ಬೈಟ್. ದಿಸ್ ಹ್ಯಾಪನ್ಸ್ ವಿತ್ ಮಾಸ್ಕಿಟೋ. ಪ್ರೋಟೋಜೋನ್ಸ್ ಇಸ್ ಜಸ್ಟ್ ಲೈಕ್ ಮಾಸ್ಕಿಟೋ. ಸೊ ವಿಚ್ ಇಸ್ ದ ಫೀಮೇಲ್?
female anopheles mosquito causes the malaria. Female anopheles mosquito en martada malaria cause martada hennu anopheles solle indra malaria bartada adu kuda baala dina irthada malaria dysentery nu kuda idena aagtadalla so mala visarjane baala continuous aagodu so that is dysentery that also caused by protozoan solle athwa innond tarada protozoan galinda bartada ओके प्रोटोजोन्स अंदर वन काइंड ऑफ सोल्ड सोल्ड अथवा ಇದರಿಂದ ಹೇಳಬಹುದು ಮಾಸ್ಕಿಟೋಸ್ ಸೊ ವೈರಸಸ್ ಬ್ಯಾಕ್ಟೀರಿಯಾ ಪ್ರೋಟೋಜೋನ್ಸ್ ದೀಸ್ ಕಾಸಸ್ ಡಿಸೀಸಸ್ ಓಕೆ ಸೊ ಜಸ್ಟ್ ಲಾಸ್ಟ್ ಹಿಯರ್ ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಥ್ರೀ ವನ್ಸ್ ಅಗೇನ್ ಅಂಡ್ ವಿಲ್ ಫಿನಿಶ್ ಅಪ್ ದಿ ಕ್ಲಾಸ್ ಸೊ ವೈರಸಸ್ ದಿ ಕಾಮನ್ ಡಿಸೀಸಸ್ ಕಾಸ್ಡ್ ಆರ್ ಕೋಲ್ಡ್ ಕಫ್ ಇನ್ಫ್ಲುಯೆನ್ಸಾ ಸೀರಿಯಸ್ ಡಿಸೀಸಸ್ ಆರ್ ಪೋಲಿಯೋ ಚಿಕನ್ ಪಾಕ್ಸ್ ಅಂಡ್ ಮೀಸಲ್ಸ್ bacteria typhoid and tuberculosis and protozoans mosquito are the examples dysentery and malaria will be caused by protozoans okay so this is your second chapter microorganism na madlikantivi so nim mostly 5 chapter athwa 6 chapter I will keep for the midterm exam stars and solar system force and pressure anthu fix irthava yaradu yakandre physics chapters chemistry chapters ayo mukshino martha bitna metals and non metals on mukshivi ಒಂದು ಮುಖ್ಯ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಕೋಲ್ ಅಂಡ್ ಪೆಟ್ರೋಲಿಯಂ ಮುಗಿದ ಸೊ ಟು ಕೆಮಿಸ್ಟ್ರಿ ಮುಗಿಸಿದೀವಿ ಟು ಫಿಸಿಕ್ಸ್ ಮುಗಿಸಿದೀವಿ ಕ್ರಾಪ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಬಯಾಲಜಿ ಮೈಕ್ರೋ ಆರ್ಗಾನಿಸಮ್ಸ್ ಒಂದು ಮುಗಿಸ್ತೀವಿ ಸೊ ಟು 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 ಫಿಸಿಕ್ಸ್ ಎರಡು ಕೆಮಿಸ್ಟ್ರಿ ಎರಡು ಬಯಾಲಜಿ ಎರಡು ಅವನಷ್ಟು ಇಟ್ಬಿಟ್ಟು ಓಕೆ ಎಸ್ ಥ್ಯಾಂಕ್ ಯು ವಿಲ್ ಸಿ ದ ರಿಮೈನಿಂಗ್ ಥಿಂಗ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್ ನೋಡ್ಬೇಕಾರೆ ಸೆಲ್ ಡೈಗ್ರಾಮ್ಸ್ ಇಡಂದ್ರೆ ಅವನಷ್ಟು ಬೇಕಾದ್ರೆ ಇಲ್ಲಿ ಬರೋದು ಓನ್ಲಿ ಸೆಲ್ ಡೈಗ್ರಾಮ್ಸ್ ಓಕೆ